ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈಗ ಇದುವರೆ ಆಗೈತಿ ಬೆಳಗಿನ ಜಾವ. ಇದುವರೆ ನೋಡಿರಿ, ಈಗ ಎದ್ದಿನ ನಾನು ಟ್ರೈಪೋಡಿಲಿ ಇಟ್ಟೀನಿ ಎಲ್ಲ. ಮತ್ತು ಈಗ ಎಲ್ಲ ಹೆಚ್ಚಿಟ್ಕೋಬೇಕು ತರಕಾರಿನ. ನೋಡಿರಿ, ಖುಷ್ಕಾರ ಇತ್ತು ಮಾಡ್ಬೇಕು ಅಂದ್ಕೊಂಡಿನಿ. ಇದನ್ನು ವಾಶ್ ಮಾಡಿ ಇಟ್ಟಿದ್ದೆ ನಾನು. ಈಗೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಪ್ರಿಪೇರ್ ಮಾಡ್ತೀನಿ. ಈಗ ಟಿಫನಿಗೆ ಬೇರೆ ಮಾಡಬೇಕು, ಮತ್ತು ಊಟಕ್ಕೆ ಬೇರೆ ಮಾಡಬೇಕು. ಅವ್ರಿಗೆ ಕಟ್ಟಕ್ಕೆ ಇನ್ನೂ ಮೋನಿಶ್ ಮಲ್ಕೊಂಡಾನೆ, ಎಲ್ಲರೂ ಮಲ್ಕೊಂಡಾರ. ದೀಪಕ್ಕ ಓದಾಕೆಂತ ನಾವು ಅಷ್ಟ. ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ ಕೆಲಸಗಳನ್ನು. ಬರ್ರಿ ಮಾಡೋಣ್ರಿ. ಫ್ರೆಂಡ್ಸ್, ಈಗ ಟಿಫನ್ ಹಾಕ್ಕೊಟ್ಟಿನಿ ದೀಪಕ್ಗೆ. ಟಿಫನ್ ತಿನ್ನಕತ್ತಾನ ಮೋನಿಶ್ ನೋಡ್ರಿ, ಈಗ ಎದ್ದು ಬಂದಾನ. ಗುಡ್ ಮಾರ್ನಿಂಗ್ ಮೋನಿಶ್. ಮೋನಿಶ ಈಗ ಎದ್ದಾನ. ಇಲ್ಲಿ ಸ್ಕೂಲ್ ಯೂನಿಫಾರ್ಮು ಮತ್ತು ಬೆಲ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನಾನು ಸ್ನಾನ ಮಾಡಿ ಬಂದೆ, ಪೂಜೆ ಮಾಡಬೇಕು. ಈಗ ರೆಡಿ ಮಾಡಕತ್ತಿದ್ದೆ ಪೂಜೆ ಮಾಡಕ್ಕಂತ ಹೇಳಿ. ಈಗ ನಾನು ಪೂಜೆ ಮಾಡ್ತೀನಿ. ದಿನ ಹಿಂಗೆ ಇರ್ತೈತಿ ಅಂತ ಹೇಳೋಕ್ಕಾಗಂಗಿಲ್ಲ. ಒಂದಿನ ನಾವು ಬೇಗ ಎದ್ದು ಎಲ್ಲನೂ ಮಾಡ್ತೀವಿ, ಒಂದೊಂದು ದಿನ ಒಂದೊಂದು ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಹೀಗಾಗಿ ಇವತ್ತಿಂದು ನಂದು ರೊಟೀನ್ ಯಾವ ಥರ ಇರ್ತೈತೆ ಅನ್ನೋದನ್ನು ತೋರ್ಸಾಗತ್ತೆ ನನಗೀಗ. ಬರ್ರಿ, ಈಗ ಪೂಜೆ ಮಾಡೋಣ. ಪೂಜೆ ಮಾಡಿದ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ ನಾನು. ನೋಡ್ರಿ ನನ್ನ ಮಗ ಹೆಂಗೆ ರೆಡಿ ಆಗತ್ತಾನ. ಮನೀಶ್ ಹಾಕು, ಇದು ಇಟ್ಕೊಮ್ಮ. ಬರ್ಸ್ ಮಾಡ್ರೆ ಬರ್ಸಿದ್ ಗೊತ್ತಿಲ್ಲ ಮತ್ತ ಕೊಡ್. ಇದು ಕಾಲರ್ ಬಟನ್ ಬೇಡ. ಮನುಷ್ಯ ಸಾಕ್ಸ್ ಹಾಕ್ತೀನಿ, ಸಾಕ್ಸ್ ಹಾಕಿ. ಅದೇ ಮನುಷ್ಯ ಏನಿದೆ ಮನುಷ್ಯ ಮಂಡಕ್ಕಿ ಅಂತ ಮಂಡಕ್ಕಿ ಹೇಳೋದು. ಬೆಳೆಸಿ ಮಂಡಕ್ಕಿ ಮಾಡಿ ಹಾಕೊಟ್ಟಿನಿ ಫ್ರೆಂಡ್ಸ್. ಈಗ ನೋಡಿರಿ, ಇಷ್ಟು ಅವಸರ ಬಿದ್ದಂಗೆ ನಾನು ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಲ್ಲ. ಯಾಕಂದ್ರೆ ಮಾಡೋಕ್ಕಾಗಿಲ್ಲ ನನಗೆ. ಪೂಜೆ ಮಾಡಿದಷ್ಟು ಮಾಡಿದೆ, ಅದು ತೋರಿಸಾಗಿಲ್ಲ. ಈಗ ತೋರಿಸ್ತೀನಿ, ನೆಕ್ಸ್ಟ್ ಟೈಮ್ ಎಲ್ಲ ರೆಡಿ ಮಾಡಿದ್ದೆ. ಪೂಜೆ ಮಾಡ್ತೀನಿ, ಅದು ಬೇಗ ಆಗ್ಬಿಡ್ತು ಇವೆಲ್ಲ ಕೆಲಸ. ಕೊಟ್ಟೆ ದೀಪಕ, ಒಂದು ಸ್ವಲ್ಪ ಪೂಜಾದ ವಿಡಿಯೋ ಮಾಡ್ಕೊಂಬ. ಸಂಡೇ ರೆಡಿ ಮಾಡ್ಸಣ ನೋಡ್ರಿ ಫ್ರೆಂಡ್ಸ್, ಹೆಂಗ್ ಮಾತಾಡಕತ್ತಾನ ಹಿಂಗ ನೋಡ್ರಿ. ನ್ಯಾಚುರಲ್ ವಿಡಿಯೋ ಮಾಡೋದ್ ಗೊತ್ತಿಲ್ಲ ಅವಂಗ. ಮೋನಿಶಿಗ ಅವಂಗ ಸೈಕಲ್ ಬೇಕಂತ ಹೊಸಾದ. ಹಿಂಗಾಗಿ ಕೇಳಾಕ್ತಾನ ಅವ್ರ ಪಪ್ಪನ. ಈಗ ಅವ್ರ ಪಪ್ಪಗ ಟಿಫನ್ ಹಾಕ್ಕೊಟ್ಟು ನಾನು ಮತ್ತೆ ಸ್ಕೂಲಿಗೆ ಹೋಗ್ಬೇಕು. ಇಷ್ಟು ಅವಸರ ಇರ್ತೈತಿ. ಇನ್ನೂ ತಲೆ ಬಚ್ಕೊಂಡಿಲ್ಲ, ತಲೆ ಒಂದು ಬಚ್ಕೋಬೇಕು ಅಷ್ಟ. ಪೌಡ್ರ್ ಹಚ್ಕೊಂಡಿನಿ. ಇಷ್ಟೆಲ್ಲ ಕೆಲಸ ಇರ್ತೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಷ್ಟೆಲ್ಲ ಕೆಲಸ, ಎಷ್ಟು ಬೇಗಿದ್ರು ಆಗ್ವಲ್ದು. ಶೂಸ್ ಐತಿ ಇಲ್ಲಿ ಹಾಕೊಳಕತ್ತೀನಿ. ಮತ್ತೆ ಬಂದ್ರಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು.
ಅಷ್ಟೇ ಗ್ಲಾಸ್ ಅದಾವ ಕಮ್ಮಿ ಮಾಡಿ ಕುಡಿಯೋದ್ರಾಗ ಎಲ್ಲ ಕುಡಿಯೋದ್ರೋ ಯೂಸ್ ಅಂಡ್ ತ್ರೋ ಕೇಳ ಫ್ರೆಂಡ್ಸ್ ನೋಡ್ರಿ, ಇದು ಪಿಸ್ತಾ, ಇದ್ರು ಮ್ಯಾಂಗೋ ತಗೊಂಡಿವಿ, ಇದ್ರು ಪಿಸ್ತಾ ತಗೊಂಡಿವಿ, ಈಗ ಗೋಬಿ ತಗೊಂಡಿದ್ವಿ, ಕಾರ್ಯ ಮಾಡಿ ದೋಸೆ ತಗೊಂಡಿದ್ವಿ, ದೋಸೆ ಖಾಲಿ ಮಾಡಿದ್ವಿ. ಹಾ ಫ್ರೆಂಡ್ಸ್, ಈಗ ನೋಡ್ರಿ ಮಾರ್ಕೆಟ್ ಇಂದ ಈಗ ಬಂದು ಒಂದ್ ಸ್ವಲ್ಪ ಫ್ರೆಶ್ ಆಗಿ ಮತ್ತೀಗ ನೋಡ್ರಿ ಇನ್ನು ಡ್ರೆಸ್ ಕಳೆದಿಲ್ಲ ನಾನು, ವ್ಲಾಗ್ನ ಎಂಡ್ ಮಾಡಿ ಮತ್ತು ಮುಂದೆ ಕೆಲಸಗಳನ್ನ ಮಾಡೋಣ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, 5 ನಿಮಿಷ ಒಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಈಗ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಈಗ ಪರ್ಚೇಸ್ ಮಾಡ್ಕೊಂಬಂದೀವಿ, ಅದನ್ನೆಲ್ಲ ನಾನು ಮುಂದಿನ ವ್ಲಾಗ್ನಾಗ ತೋರಿಸ್ತೀನಿ. ಖಂಡಿತ ಮಿಸ್ ಮಾಡಿದೆ ನೋಡ್ರಿ, ಏನೇನು ತಂದಿದೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಸ್ವಲ್ಪ. ಹೀಗಾಗಿ ನೀವು ನೋಡಿ ನನಗೇನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡತ್ತೀರಿ, ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಭಾಳ ಖುಷಿ ಆಗತ್ತೈತಿ, ನೀವು ಒಳ್ಳೊಳ್ಳೆ ಕಮೆಂಟ್ ಹಾಕಾಕತ್ತೀರಿ, ಮತ್ತು ಭಾಳಷ್ಟು ಜನ ನನಗೆ ನೋಡಿ ನನಗೆ ಕಮೆಂಟನ್ನು ತಿಳಿಸಿ ಮತ್ತು ಲೈಕ್ ಕೊಡಾಕತ್ತೀರಿ. ಯಾರ್ಯಾರು ನನ್ನ ವಿಡಿಯೋಸ್ ನೋಡಿ ಲೈಕ್ ಕೊಡಾಕತ್ತೀರಿ, ಕಮೆಂಟ್ ಹಾಕಾಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಾಕತ್ತೀರಿ, ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಗ್ತೈತಿ ನನಗೆ, ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಮನೀಶ್ ನೋಡ್ರಿ, ಮೋನಿಷಾ ಈಗ ಅವಂಗು ಸುಸ್ತಾಗೈತೆ ಪಾಪ ನೋಡ್ರಿ, ಕೂದಲುಗಳನ್ನು ಸುಸ್ತಾಗಿ ನಮ್ಮ ಮೋನಿಷಾ ಭಾಳ ಕೋಆಪ್ರೇಟ್ ಮಾಡ್ಯಾನ ನನಗೆ, ಭಾಳ ಇದನ್ನು ಮಾಡ್ಯಾನ, ಒಟ್ಟ ಕಾಡಿಲ್ಲ. ಹೀಗಾಗಿ ಅವಂಗು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಮಕ್ಕಳು ಒಂದು ಸ್ವಲ್ಪ ನಮ್ಗೆ ಸುಮ್ಮನಿದ್ರೆ ನಾವು ಎಲ್ಲನೂ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಕೆಲಸ ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಬ್ರಿಗೂ ದೀಪಕ್ ಆಯ್ತು, ಮೋನಿಶ್ ಆಯ್ತು, ಇಬ್ಬರು ಸುಮ್ಮನೆ ಇದ್ದು, ಅಥವಾ ದೀಪಕ ಏನು ದೊಡ್ಡವನಾಗ್ಯಾನ, ಮೋನಿಶ್ ಅಷ್ಟೇ ಒಂದು ಸ್ವಲ್ಪ ಸಣ್ಣವನು ಒಂದು ಸ್ವಲ್ಪ ಕಾಡೋನಂದ್ರೆ ಅವನು ದೀಪಕನ ಹೆಲ್ಪ್ ಭಾಳ ಅಂದ್ರೆ ಭಾಳ ಐತಿ ನನ್ನ ವ್ಲಾಗ್ ಚಾನಲ್ ಒಳಗೆ, ನಾ ಮೊದಲಿಂದ ಹೇಳ್ಕೊಂತ ಬಂದೀನಿ. ಇನ್ನೂ ಆದರೂ ಹೆಲ್ಪ್ ಮಾಡ್ತಾನೆ ಅವನು, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ ಅವರಿಗೂ ಖುಷಿ ಆಗ್ತೈತಿ, ಇನ್ನೂ ಹೆಚ್ಚಿನ ಹೆಲ್ಪ್ ಮಾಡ್ತಾರೆ ಅಂತೇಳಿ. ಫ್ರೆಂಡ್ಸ್, ಈಗ ಮಾರ್ಕೆಟಿಗೆ ಹೋಗಿ ಬಂದಿಂದ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಒಬ್ರದು ಸತ್ಯನಾರಾಯಣ ಪೂಜೆ ಇಟ್ಕೊಂಡ್ರೆ, ಹಿಂಗಾಗಿ ನಾನು ಹೊಂಟೇನು ರೆಡಿಯಾಗಿ ನೋಡ್ರಿ, ಮೋನಿಶನು ರೆಡಿಯಾಗಿ ನಿಂತ್ಕೊಂಡಾನ ಅದ ನೋಡ್ರಿ, ಹೊರಗಡೆ ನೋಡ್ಕೊಂಡು ನಿಂತ್ಕೊಂಡಾನ ಮೋನಿಶ. ಈಗ ಹೋಗಿ ಬರ್ತೀವಿ ಫ್ರೆಂಡ್ಸ್, ಹೋಗಿ ಬಂದು ಮತ್ತು ಆಮೇಲೆ ಭೇಟಿ ಆಗ್ತೀನಿ ನಿಮ್ಗೆ. ನೋಡ್ರಿ ಮೋನಿಶ್ ಬಾ, ಹೋಗೋಣ ಬಾ ನೋಡ್ರಿ. ಈ ಸಾರಿ ನಾನು ಹಾಕ್ಕೊಂಡಿದ್ದೆ ನೋಡಿರ್ಬೋದು ನೀವು, ತುಳಸಿ ಮದುವೆ ದಿನ. ಹೋಗಿ ಬರ್ತೀನಿ ಫ್ರೆಂಡ್ಸ್ ಈಗ. ಫ್ರೆಂಡ್ಸ್, ಈಗ ಜಾಮೂನ್ ಮಾಡಕತ್ತೀನಿ ನೋಡ್ರಿ, ಮಕ್ಕಳು ಸ್ಕೂಲಿಗೆ ಹೋಗ್ಯಾರ. ಈ ಕಡೆ ನಾನು ಸಿರಪ್ ಮಾಡಿಟ್ಕೊಂಡಿನಿ, ಏಲಕ್ಕಿ ಹಾಕ್ಕೊಂಡು
ಇಲ್ಲಿ ಜಾಮೂನ್ ಮಾಡಕ್ಕೆ ಇಟ್ಟೀನಿ. ಇಲ್ಲಿ ಒಂದು ಸ್ವಲ್ಪ ಅದಾವು, ಎರಡು ಟ್ರಿಪ್ ಅದಾವು, ಮಾಡಿ ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಜಾಮೂನ್ ಭಾಳ ದಿನ ಆಗಿತ್ತು ತಂದಿಟ್ಟು, ಮಾಡ್ಬೇಕು ಅಂದ್ಕೊಂತೀನಿ, ಮಾಡೋದಾಗಲಿಲ್ಲ, ಹಿಂಗಾಗಿ ವೀಡಿಯೋ ಸಹಿತ ಮಾಡಲಿಲ್ಲ. ಇವತ್ತು ವೀಡಿಯೋ ಹಾಕ್ಬೇಕಿತ್ತು ಇದನ್ನ. ಇನ್ನೊಂದು ಪ್ಯಾಕೆಟ್ ಐತಿ, ಅದಕ್ಕೆ ಅದು ಮಾಡಿದ್ರಾತಂಥೇಳಿ ಇವತ್ತು ಒಂದು ಪ್ಯಾಕೆಟ್ ಅಷ್ಟೇ ಮಾಡಾಕತ್ತೀನಿ. ಭಾಳ ದಿನ ಆಯ್ತು ಕೇಳಾಕತ್ತು ಬಿಟ್ರೆ ಮಕ್ಕಳು, ಅದಕ್ಕೆ ಜಾಮೂನ್ ಮಾಡಿದ್ರಾತಂಥೇಳಿ ಮಾಡಾಕತ್ತೀನಿ. ಎಲ್ಲ ಕೆಲಸ ಮುಗಿದೈತಿ. ಬಟ್ಟೆ ಒಂದು ಸ್ವಲ್ಪ ವಾಷಿಂಗ್ ಮೆಷಿನಿಗೆ ಹಾಕಿಕ್ಕೀನಿ ನೋಡಿರಿ. ಇದು ಪ್ಲಾಸ್ಟಿಕ್ ಕವರ್ ಯಾಕೆ ಹಾಕೀನಿ ಅಂದರೆ ನೀರು ಬೀಳಬಾರ್ದು ಅಂಥೇಳಿ ಪ್ಲಾಸ್ಟಿಕ್ ಕವರು. ಮತ್ತು ಇಲ್ಲಿ ಈ ಕಡೆ ಬಿಸಿಲು ಬೀಳ್ತೈತಿ, ಹೀಗಾಗಿ ನಾನು ಈ ಥರ ಕವರ್ ಹಾಕ್ಬಿಟ್ಟೀನಿ. ಇಲ್ಲಿ ಬಟ್ಟೆ ಎಲ್ಲ ಮಡಿಚಿಟ್ಕೊಂಡು ಇಟ್ಟೇನಿ, ನೋಡ್ಬೋದು ನೀವು. ಇಲ್ಲಿ ಬಟ್ಟೆ ಮಡಿಚಿಟ್ಟೀನಿ, ಆ ರಟ್ಟಿನ ಪಟ್ಟಿಗೆ ನಾನು ಒಳಗೆ ಇಡಬೇಕಾಗೈತಿ, ಹೀಗಾಗಿ ಅದನ್ನು ಇಟ್ಟಿಲ್ಲ ಇನ್ನು. ಮುನ್ನ ಎಷ್ಟು ಚಲೋ ಕಾಣಕತ್ತವು ನೋಡಿದ್ರೆ ತಿನ್ಬೇಕು ಅನಿಸ್ತೈತಿ ನೋಡ್ರಿ. ಇನ್ನೂ ಸ್ವಲ್ಪ ಬೇಯಬೇಕು, ಇನ್ನೂ ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ. ಹಂಗೆ ಬಿಡ್ತೀನಿ, ಸಣ್ಣ ಉರಿ ಒಳಗೇ ಬೇಯಿಸ್ಬೇಕು ಇದನ್ನ, ಇಲ್ಲ ಅಂದ್ರೆ ಒಳಗೆ ಬೆಂದಿರಂಗಿಲ್ಲ. ಅದಕ್ಕೆ ಎಷ್ಟು ಚಲೋ ಬರ್ತಾವ ರೀ ಇವು, ಭಾಳ ಸ್ಮೂತ್ ಆಗ್ತಾವು. ನಾ ಭಾಳ ಸರಿ ಮಾಡೀನಿ, ಜಾಮೂನ್ ಸಖತ್ತಾಗಿ ಬರ್ತಾವು, ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಬಿಟ್ಟಿರ್ತೀನಿ ಫ್ರೆಂಡ್ಸ್ ನಿಮ್ಗೆ ನೋಡಿರಿ. ಎಲ್ಲ ಕೆಲಸ ಮುಗಿಸೀನಿ. ಇದನ್ನು ಬಕೆಟ್ ತರಿಸಿದ್ವಿ ನಾವು ನಿನ್ನೆ, ಅದರೊಳಗೆ ಸಾಮಾನುಗಳನ್ನು ಇಟ್ಟೀನಿ. ಅಪ್ಲೋಡ್ ಮಾಡೋದಿತ್ತು, ಅಪ್ಲೋಡ್ ಮಾಡಿ. ನಾನೀಗ ರಾಗಿ ಗಂಜಿ ಹಾಕೀನಿ ಇವತ್ತು, ಎಲ್ಲ ಕೆಲಸ ಮುಗಿಸೇ ನೋಡಿರಿ ಫ್ರೆಂಡ್ಸ್. ನೋಡಿರಿ ಜಾಮೂನ್ ತಿನ್ನಕ್ಕಂತ ಬಂದೆ, ನಿಮಗೂ ತೋರಿಸಿದ್ರಾತಂಥೇಳಿ ನೋಡಿರಿ. ಎಷ್ಟು ಸ್ಮೂತಾಗಿ ಜಾಮೂನು ಸಖತ್ತಾಗ್ಯಾವು, ನೋಡ್ಬೋದು ನೀವು ಎಷ್ಟು ಸೂಪರ್ ಆಗ್ಯಾವು. ನೋಡಿದ್ರೆ ತಿನ್ಬೇಕು ಅನಿಸ್ತೈತಿ ನೋಡಿರಿ. ಇಷ್ಟು ಜಾಮೂನು ಆಗ್ಯಾವು ನೋಡಿರಿ, ಒಂದು ಪಾಕಿಟ್ ಒಳಗೆ ಇಷ್ಟೊಂದು ಜಾಮೂನು ಆಗ್ಯಾವು. ಭಾಳ ಅಂದ್ರೆ ಭಾಳ ಸ್ಮೂತ್ ಆಗ್ಯಾವು. ನಾನು ನೋಡಿರಿ ಏಲಕ್ಕಿ ಸಿಪ್ಪಿನೂ ವೇಸ್ಟ್ ಮಾಡೋಂಗಿಲ್ಲ, ಏಲಕ್ಕಿ ಸಿಪ್ಪಿ ಸಹಿತ ನಾನು ಹಾಕೀನಿ. ಏಲಕ್ಕಿ ಪೌಡ್ರೂ ಹಾಕೀನಿ, ಏಲಕ್ಕಿ ಸಿಪ್ಪಿನೂ ಹಾಕೀನಿ. ರಸ ರಸ ನೋಡಿರಿ ಇಷ್ಟು ಚೆನ್ನಾಗೈತಿ, ಸೂಪರ್ ಆಗ್ಯಾವು. ಒಂದ್ಸರಿ ತಿಂದು ಆಮೇಲೆ ಮತ್ತೆ ನಿಮ್ಗೆ ಈಗ ನೋಡಿರಿ. ಹಾಲು ತಂದಿದ್ನೆಲ್ಲ, ಹಾಲು ಕಾಸಿದೆ, ಹಾಲು ಕಾಸಿ ಚಪಾತಿ ಮಾಡೀನಿ. ಚಪಾತಿ ಮತ್ತು ಹಾಲು ಮಸಾಲ ಐತಿ, ಅದನ್ನು ತಿಂತೀನಿ. ಮತ್ತೀಗ ಜಾಮೂನ್ ಹಾಕೋಣಕ ಅಂತ ಬಟ್ಲ ತೊಗೋಬೇಕು ನೋಡಿರಿ. ಬಟ್ಲ ತೊಗೊತೀನಿ ಒಂದು, ಭಾಳ ಸ್ಮೂತ್ ಅದಾವು. ಹಿಂಗಾಗಿ ನಮ್ಮ ಹುಡುಗರು ರಸನ ಕುಡಿಯೋಂಗಿಲ್ಲ, ರಸ ಭಾಳ ಇಷ್ಟಪಡೋಂಗಿಲ್ಲ ಅವರು, ಬರೀ ಜಾಮೂನ್ ಅಷ್ಟೇ ತಿಂತಾರೆ. ನನಗೂ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ, ಈಗ ಇಷ್ಟ ಸಾಕು. ಇದು ಸ್ವಲ್ಪ ಕೋಲ್ಡ್ ಆತಂದ್ರೆ ಭಾಳ ಚೆನ್ನಾಗಿ ಅನಿಸ್ತೈತಿ ನೋಡಿರಿ, ಎಷ್ಟು ಸೂಪರಾಗೈತೆ ನೋಡ್ಬೋದು ನೀವು ನೋಡಿರಿ, ಎಷ್ಟು ಸ್ಮೂತ್ ಆಗೈತಿ. ಬೆಳಗ್ಗೆ ನಿಮ್ಗೆ ಅರ್ಥ ಆಗಿತ್ತು, ನಾವು ಬೆಳಗ್ಗೆ ನಾವು ಕಂಟಿನ್ಯೂ ಮಾಡತ್ತೀನಿ. ಬೆಳಗ್ಗೆ ನಾನು ಜಾಮೂನ್ ಮಾಡಿದ್ನೆಲ್ಲ, ಜಾಮೂನ್ ಮಾಡಿದ್ದೇನೆ ಮಕ್ಕಳಿಗೆ, ಈಗ ಹಾಕ್ಕೊಡ್ತೀನಿ ಅವ್ರೀಗ ಸರ್ಪ್ರೈಸ್ ಮಾಡೋಣ ಅಂದೆ. ಆದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿನಿ, ಹಿಂಗಾಗಿ ದೀಪಕ್ ವಿಡಿಯೋ ಮಾಡಕತ್ತಾನ. ಹಿಂಗಾಗಿ ಅವ್ನು ಗೊತ್ತಾತು, ಅವ್ನಿಗೆ ಶಾಕ್ ಆದವನ ಅಂದ್ರೆ ಖುಷಿಗೆ ಶಾಕ್ ಅಂದ್ರು ಖುಷಿಗೆ ಶಾಕ್ ಆಗ್ಯನ್ರಿ. ಮತ್ತೆ ನೋಡ್ರಿ ಈಗ ಒಂದು ಪುರಿ ಉಳಿದಿತ್ತಂದ್ರಿ ನಿಮ್ಗೆ, ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು. ರೆಡಿಮೇಡ್ ಪಾನಿಪುರಿ ಮಾಡಿ ತೋರಿಸ್ತೀನಿ ಇವತ್ತು, ನಾನು ಒಂದ್ಸರಿನು ಮಾಡಿಲ್ಲ ಅಂದಿದ್ದೆ ಹಿಂದಿನ ಲಾಗ್ನಾಗ. ಯಾರು ನೋಡಿ ಗೊತ್ತಾಗ್ತೈತಿ, ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿನಿ. ಆಲೂಗಡ್ಡೆ ಬೇಯಿಸ್ಬೇಕಿತ್ತು, ಮರ್ತು ಹೋಗ್ಬಿಟ್ಟಿನಿ. ಅದಕ್ಕೆ ಬರೀ ಸಿಂಪಲ್ಲಾಗಿ ಬರೀ ಈರುಳ್ಳಿ ಅದನ್ನ ಹಾಕಿ ಮಾಡ್ಬೇಕು ಅಂದ್ಕೊಂಡಿನಿ. ಇಲ್ಲಿ ನೋಡಿರಿ ಜಾಮೂನ್ ತೋರಿಸಿದ್ದಿಲ್ಲ ನಿಮ್ಗೆ ಆಗಿಂದ, ಸ್ಮೂತ್ ಜಾಮೂನ್ ನೋಡಿರಿ, ಸಖತ್ತಾಗ್ಯಾವು, ಭಾಳ ಖುಷಿ. ಮೋನಿಶ್ ನೋಡಿರಿ ಬಂದಿಂತಾನ. ಮೋನ ಏನಿವ ಜಾಮೂನ್ ಇಷ್ಟನ? ಮೋನಿಶಿಗೆ ಭಾಳ ಇಷ್ಟ ಇವು ಜಾಮೂನು, ಸಖತ್ತಾಗ್ಯಾವು, ಅವ್ನಿಗೆ ಪದೇ ಪದೇ ತಿಂತಾನ, ಅವ್ನಿಗೆ ಏನರ ಬೇಕು. ಹಿಂಗಾಗಿ ನೋಡಿರಿ ಈಗ ಬರ್ರಿ ಹಾಕ್ಕೊಡೋಣ. ಈಗ ಒಂದು ನೋಡಿರಿ ಬೌಲ್ ತೊಗೊತೀನಿ ನಾನು, ನನಗೂ ಅಷ್ಟು. ಜಾಮೂನು ಮಾಡಬೇಕು ಅನ್ಕೊಂತೀನಿ, ಮಾಡೋದ ಆಗೋಂಗಿಲ್ಲ, ನನಗೂ ಭಾಳ ಇಷ್ಟ ಜಾಮೂನ್ ಅಂದ್ರೆ. ತಗೊಳಪ್ಪ ನಿನ್ನ ಜಾಮೂನ್ ಯಾಕೆ ಬೇಕು ನೋಡಿ, ಮತ್ತೆ ಅಷ್ಟು ರಸ ಎರಡೂ ಜಾಸ್ತಿ ಇದಾವೆ, ಇದು ಜಾಸ್ತಿ. ಫ್ರೆಂಡ್ಸ್ ಜಾಮೂನು ನಮ್ಮ ದೀಪಕ್ ಕೊಡ್ತೀನಿ, ಮೋನಿಶ್ ಕೊಟ್ಟೇನಿ ಈಗ ನೋಡ್ರಿ. ಹೆಂಗಾಗ ಹೇಳ, ಸ್ಮೂತ್ ಆಗ್ಯಾವ ಇಲ್ಲಿ ಹೇಳು, ಹಂಗ ತಿನ್ ಫಸ್ಟ್. ಸ್ಮೂತ್ ಆಗ್ಯಾವ, ಸ್ವೀಟ್ ಕರೆಕ್ಟ್ ಆಗ್ಯಾವ, ಏನು ಸಪ್ಪಾಗ್ಯಾವ, ಚಲೋ ಆಗ್ಯಾವ.
ಫ್ರೆಂಡ್ಸ್ ಅದ ನೋಡ್ರಿ ಜಾಮೂನ್ ಮಾಡ್ಕೊಟ್ಟಿನಿ, ಈಗ ಪಾನಿಪುರಿ ರೆಡಿಮೇಡ್ ಪಾನಿಪುರಿ ಅದನ್ನು ಒಂದು ಮಾಡಿಕೊಡ್ಬೇಕು. ರೆಡಿ ಮಾಡಿಟ್ಟೇನಿ ಈರುಳ್ಳಿ ಮತ್ತು ಟಮಾಟ ಹಣ್ಣು, ಅದನ್ನು ಫ್ರೈ ಮಾಡ್ತೀನಿ ಪುರಿನ, ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಫ್ರೆಂಡ್ಸ್ ಅವ್ರಿಗೆ ಹಾಕ್ಬಿಟ್ಟು ನಾನು ತಿನ್ನಕತ್ತೀನಿ ಜಾಮೂನ್ನ. ಭಾಳ ಸ್ಮೂತ್ ಆಗಿ ಚಲೋ ಆಗಿ ಸ್ಮೂತ್ ಆಗ ನೋಡ್ರಿ ಮನೀಶ್ ನೋಡ್ರಿ ಇಲ್ಲಿ ಮನೀಶ ಅಂತವೆಲ್ಲ ತಿನ್ಬಾರ್ದು. ಫ್ರೆಂಡ್ಸ್ ಈಗ ಪ್ರಿಪೇರ್ ಮಾಡಕತ್ತಾನ ನೋಡ್ರಿ ಹಿಂದ್ಗಡೆ ನೋಡ್ರಿ ಇಲ್ಲಿ. ಇದ್ರೊಳಗೆ ಪಾಕಿಟ್ನಾಗ ರೆಡಿಮೇಡ್ ಏನೇನದಾವ ಅಂತ ನಾ ಹಿಂದಿನ ಬ್ಲಾಗ್ನ ತೋರಿಸ್ತೀನಿ, ಇನ್ನೊಂದು ತೋರಿಸ್ತೇನೆ ಯಾಕಂದ್ರೆ ಒಬ್ಬೊಬ್ಬರು ಆ ಬ್ಲಾಗ್ ನೋಡಿರಲ್ಲ ಅಂಥೇಳಿ. ಇಲ್ಲಿ ನೋಡ್ರಿ ಪಾನಿ ಮಾಡೋಕ್ಕಂತೇಳಿ ಪೌಡ್ರ್ ಕೊಟ್ರ. ಇಲ್ಲಿ ನೋಡ್ರಿ ಖರ್ಜೂರ ಇಮ್ಲಿ ಮತ್ತು ಚಟ್ನಿ, ಖರ್ಜೂರ ಮತ್ತು ಇಮ್ಲಿ ಚಟ್ನಿ, ಸ್ವೀಟ್ ಚಟ್ನಿ. ಇದು ಹೆಂಗೆ ಮಾಡೋದು ನಾನು ನೋಡ್ತೀನಿ ಇವತ್ತು, ನನಗೂ ಗೊತ್ತಿಲ್ಲ. ಇದು ಕಟ್ಟಮಿಟ್ಟ ಅಂದ್ರೆ ಹೂವು ಅದ ನಾವು ಮಾಡ್ತೀವಲ್ಲ ಸ್ವೀಟ್ ಚಟ್ನಿ, ಅದು ಕಟ್ಟಮಿಟ್ಟ ರೀ. ನೆಕ್ಸ್ಟ್ ಇದು ನಾವು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಮಾಡ್ತೀವಲ್ಲ ಪುದೀನ ಪಾನಿ ಪೌಡ್ರ್ ಇದು. ಈಗ ಮಾಡ್ತೀವಿ ಫ್ರೆಂಡ್ಸ್, ಮಾಡೋ ಮುಂದೆ ನಿಮಗೂ ತೋರಿಸ್ತೀನಿ ನಾನು. ಫಸ್ಟ್ ಟೈಮ್ ಮಾಡಕತ್ತೀವಿ, ಹೆಂಗೆ ಆಗ್ತೈತೆ ನನಗೂ ಗೊತ್ತಿಲ್ಲ. ಮನೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಅಂತ ನನಗೆ ಅನಿಸ್ತೈತಿ. ನಾವು ಹೆಂಗೆ ಮಾಡ್ತೀವಲ್ಲ ಫ್ರೆಶ್ ಆಗಿದ್ದಿದ್ದು ಯಾವತ್ತು ಮೊನ್ನೆ ತಂದಿದ್ದು ನಾ ತೋರಿಸಿದ್ನೇನ್ರಿ ಫ್ರೆಂಡ್ಸ್, ಅದ ನೋಡ್ರಿ ಇದು ಬಾಳಿಗೆ ಎಷ್ಟು ಚೆನ್ನಾಗೈತಿ. ನನಗೆ ನೋಡಿದ ತಕ್ಷಣ ಬಿಡಂಗ ಆಗಲಿಲ್ಲ ಇದನ್ನ ನೋಡ್ರಿ, ಎಷ್ಟು ಸೂಪರ್ ಆಗೈತಿ. ಮತ್ತು ಗಟ್ಟಿಬಿಟ್ಟನೂ ಐತಿದ್ದು, ಅವೆಲ್ಲ ತಿಕ್ಕಿಟ್ಟಿದ್ದು ಫ್ರೆಂಡ್ಸ್ ಅವು ಪಾತ್ರೆಗಳನ್ನು. ಆ ಥರ ಇನ್ನೂ ಇಟ್ಟಿಲ್ಲ ಅದ್ರ ಜಾಗಕ್ಕೆ, ದೀಪಕ್ಕೆ ರೆಡಿ ಮಾಡತ್ತಾನ. ಇಂಥವು ಮಾಡ್ಬೇಕಂದ್ರೆ ಭಾಳ ಇಷ್ಟ ರೀ ಅವ್ನು, ಯಾಕಂದ್ರೆ ಅವ್ನ ಅಂದ್ರೆ ಅಷ್ಟೊಂದು ಇಷ್ಟ ಅವ್ನು ತಿನ್ನಕ್ಕೆ. ಹೌದಿಲ್ಪ ತಮ್ಮ ಇಷ್ಟ ಹೌದಲ್ಲ? ಹೌದ. ಪಾನಿಪುರಿ ಅಂದ್ರೆ ಬಾಯಿ ತೆಗಿತಾರ್ರಿ. ನೀವು ನಿಮ್ಮ ಮಕ್ಕಳು ಹೆಂಗೆ ಅದಾರ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ಉಳ್ಕಿದ್ದ ಹಣ್ಣು ಗಿಣ್ ಕೊಟ್ರೆ ಮುಖ ಕಿವುಚ್ಕೊಂಡು ತಿಂತಾರೆ ನೋಡ್ರಿಪ್ಪ. ನೋಡ್ರಿ ಹಾಕಕತ್ತಾನ ಇದು ಪೌಡ್ರ್ ಇದೇ ಥರ ಇರ್ತೈತೆ ನೋಡ್ರಿ. ಈಗ ಎಷ್ಟು ಹಾಕ್ಬೇಕು ಇದಕ್ಕೆ? 500 ml ಹಾಕ್ಬೇಕಂತ ನೀರನ್ನ. ಅಂದ್ರೆ ಕರೆಕ್ಟ್ ಹಾಕಿದ್ರೆ ಅತಿ ನೀರಾಗಂಗಿಲ್ಲ, ಮತ್ತು ಒಂಥರ ಕರೆಕ್ಟ್ ಬರಬೇಕಂದ್ರೆ ಈ ಥರ ಅಳತಿನ ಮಾಡಬೇಕಾಗ್ತೈತ್ರಿ ನಾವು. ಈಗ ನೋಡ್ರಿ ಮನ್ಯಾಗ ನನಗೆ ಎಷ್ಟೊಂದು ಇಷ್ಟ ಆಗೋಂಗಿಲ್ಲ ಹಿಂಗೆ ಸುಮ್ಮನೆ ಪುದೀನ ತಂದು ಕೊತ್ತಂಬರಿ ತಂದು ಮಾಡೋದ ಬೆಸ್ಟ್ ಅಂತ ಅನಿಸ್ತೈತಿ ಫ್ರೆಂಡ್ಸ್ ನನಗೆ. ಇದು ಯಾಕೆ ತಂದಾರ ಅವರು ಇದೊಂದು ಸರಿ ಇರಲಿ ಅಂತ ಹೇಳಿ ನಾನು ಮಾಡಾಕತ್ತೇನೆ. ನನಗೂ ಗೊತ್ತಿಲ್ಲ ಟೇಸ್ಟ್, ನನಗೆ ನ್ಯಾಚುರಲಾಗಿ ಆ ಥರ ಮಾಡೋದ ಭಾಳ ಇಷ್ಟ ಅನಿಸ್ತೈತಿ. ಇದನ್ನು ಕಲಿಸ್ಬೇಕು ಅದು ಕಲರ್ ಇದು ಐತೆ ನೋಡಿ. ಆ ಚಂಚ ತೊಗೊಂಬ ಈ ಸ್ಪೂನು ನೋಡ್ರಿ ಎಷ್ಟು ಚೆನ್ನಾಗೈತ್ರಿ. ನಾನು ರೆಸಿಪಿ ಚಾನಲಿಗೆ ಅಂಥೇಳಿ ಉಪ್ಪು ಹಾಕಿರ್ತಾರನ್ನ ದೀಪು ಇದ್ರ ನೋಡಿ ನೋಡಿ ಟೇಸ್ಟ್. ಉಪ್ಪು ಹಾಕಿರ್ತಾರಲ್ಲ ಗೊತ್ತಿಲ್ಲ ಫ್ರೆಂಡ್. ಓ ರೆಡಿ ಫ್ರೆಂಡ್ಸ್, ಇದು ಎಲ್ಲ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ. ಒಂದು ಸ್ವಲ್ಪ ಹುಳಿ ಜಾಸ್ತಿ ಐತೆ ಅನ್ಸಾತೈತೆ ನಂಗೆಲ್ಲ. ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕನ ನನಗೆ, ಯಾಕೆ ಹುಳಿ ಒಂದು ಸ್ವಲ್ಪ ಜಾಸ್ತಿ ಐತೆ ಅನ್ಸಾತೈತೆ. ಎಲ್ಲ ಪೌಡ್ರ್ ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್, ಯಾಕೆ ಹುಳಿ ಐತಿ ನನಗೆ ಅಷ್ಟೊಂದು ಹುಳಿ ಐತಲ್ಲ. ಮೋನು ನನ್ನ ಮಗ ಬಂದ ನೋಡ್ರಿ ಸಣ್ಣವನು, ಮೋನಿಶನ್ನು ಕುಡಿಯಾಕತ್ತಾನೆ. ಇದು ಟೇಸ್ಟ್ ನೋಡಪ್ಪಿ ಈ ಕಡೆ ಹೊಳ್ ಹೆಂಗೆ ಐತೆ, ಹುಳಿ ಐತಲ್ಲ. ಇಲ್ಲ ಕರೆಕ್ಟ್ ಐತೆ, ಸ್ವಲ್ಪ ಖಾರ ಐತಿ, ಫುಲ್ ಜಲ್ಜೀರ ಇದ್ದಂಗೆ ಸೂಪರ್ ಐತಿ ಫ್ರೆಂಡ್ಸ್. ಭಾಳ ಸಖತ್ತಾಗೈತಿ, ಆದರೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಐತಿ. ಇಷ್ಟಪಡೋರು ಹುಳಿನ ಕುಡಿಬೋದು ಅಡ್ಡಿಲ್ಲ, ಒಂದು ಸಾರಿ ತಿನ್ಬೋದು, ಆದ್ರೆ ಪದೇ ಪದೇ ತಿನ್ನೋಕ್ಕಾಗೋಂಗಿಲ್ಲ. ಪಾನಿ ಕಟ್ಟಾಮಿಟ ಮತ್ತು ಚಟ್ನಿ ನೋಡ್ರಿ ಎರಡು ಅದಾವೆ. 500 ml ಇದು ನೋಡ್ರಿ ಇಲ್ಲಿ, ಇದು ಕಟ್ಟಾಮಿಟ, ಇದು ಪಾನಿ ಅಂತ ನೋಡ್ರಿ. ಇದು ಈ ಚಟ್ನಿ ಚಟ್ನಿ ಇದು ಪಾನಿ ಉಲ್ಟಾ ಹೇಳಿದೆ ನಾನು. ಈಗ ಕಟ್ ಮಾಡತ್ತಾನೆ, ಈಗ ಇದನ್ನೊಂದು ಮಾಡಿ ತೋರಿಸ್ತೀವಿ. ಇಲ್ಲಿ ನೋಡ್ರಿ ಇವನು ಮೋನಿ ದೀಪಕ ಮಾಡಕತ್ತಾನೆ. ಟ್ರೈಪೋಡ್ ಇಲ್ಲೇ ಇಟ್ಬಿಟ್ಟೇನೆ ಫ್ರೆಂಡ್ಸ್, ತೊಗೊಂಡು ಹೋಗ್ಬೇಕಿತ್ತು ಒಳಗಡೆ. ಇಲ್ಲಿ ನನ್ನ ಮಗ ಸಣ್ಣ ನೋಡ್ರಿ, ಇಲ್ಲಿ ಲೈಟು ಫ್ಯಾನು ಎಲ್ಲ ಹಚ್ಚಿ ಹೋಗ್ಯಾನ. ಮನುಷ್ಯ ಕೆಳಗಡೆ ಹೋಗೋಣ ಅಂತ ಬಾ ಆಮೇಲೆ. ಹಾಂ ಶರ್ಟ್ ಹಾಕ್ಕೊಂಡೇನೆ ಈಗ ಕೆಳಗಡೆ ದೀಪಕ ತಿಂದ ಮೇಲೆ ಕರ್ಕೊಂಡು ಹೋಗ್ತಾನಂತ ಬಾ. ಅವ್ನು ಸೈಕಲ್ ರಿಪೇರಿ ಆಗೈತಿ ಫ್ರೆಂಡ್ಸ್, ಅದು ಇಟ್ಟಿಟ್ಟು ಏನಾಗಿತ್ತು ಅಂದ್ರೆ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು, ಮಾಡಿಸ್ಕೊಂಬಂದಾರ. ಗಾಡಾಕತ್ತಾನು ಕೆಳಗಡೆ ಹೋಗೋಣ ತಡಿ ಪುಟ, ಏನು ತೆಗಿಡೋದಾಗೋದು. ಇದಕ್ಕೂ ನೀರು ಹಾಕ್ಯಾನ ನೋಡ್ರಿ, ಈಗ ನೀರು ಹಾಕ್ಯಾನ ಕಲಿಸ್ಬೇಕಿದ್ನ ಈ ಥರ. ಸಾಕು ಎಷ್ಟು ಹಾಕ್ಬೇಕು
ದಾರ ಹೌದಲ್ಲ ಅವನು ಬಿಚ್ಚಿತ್ ನೋಡಿ ನೋಡ್ರಿ ಇಲ್ಲಿ ಯಾವ ತರ ಬಿಚ್ಚಿತ್. ಪಾನಿ ರೆಡಿ ಆಯ್ತ, ಇಲ್ಲಿ ಚಟ್ನಿ ರೆಡಿ ಆಗೈತೆ, ಸ್ವೀಟ್ ಚಟ್ನಿ. ಇವನ್ನೆಲ್ಲ ಕ್ಲೀನ್ ಮಾಡ್ತೇನೆ ಆಮೇಲೆ ಇಟ್ಟು ಬಂದೆ. ಹಾಂ, ಪುರಿ ಒಂದು ಕರಿತೀನಿ, ಅವ್ರು ಇಟ್ಟು ಬರತ್ತಾನ ದೀಪಕ್ಕ. ಈಗ ಪುರಿ ಒಂದು ಕರಿದು ಬಿಡೋಣ್ರಿ. ಪುರಿ ನೋಡ್ರಿ ಇಷ್ಟ ಅದಾವು, ಕಡಿಮೆ ಅದಾವು ಪುರಿ, ಯಾಕಂದ್ರೆ ಅವ್ರು ಮೊದ್ಲು ತಿಂದ್ಬಿಟ್ಟಿದ್ರ. ಹಿಂದಕ್ಕೆ ಒಂದು ಮಾಡಿದ್ದೆ ನಾನು. ಫ್ರೆಂಡ್ಸ್ ನೋಡ್ರಿ ಆಯ್ತು ರೆಡಿ ಪುರಿ, ಈಗ ತಿನ್ನೋದೊಂದ ಬಾಕಿ. ಎಲ್ಲ ರೆಡಿ ಮಾಡ ದೀಪಕ್ಕ. ಏನಿದೆ ಎಲ್ಲ ಪಾನಿನ ಸ್ವೀಟ್ ಚಟ್ನಿ ಅದೆಲ್ಲ ಆಮೇಲೆ ಬಾ ಮಾ ಹಾಕೊಡ್ತೀನಿ. ಅಲ್ಲೇ ಕೊಡ್ತೀಯ ಒಂದು ಪ್ಲೇಟ್ ತಗೋ. ಯಾವ್ದು ಪಾನಿ ಯಾವ್ದು ಸ್ವೀಟ್ ಪಾನಿ ನೀನ ಕಂಡು ಇದು ಅದಲ್ಲ. ಅಯ್ಯೋ ಎರಡು ಸೇಮ್ ಅದಾವ. ಮೈ ಗಾಡ್, ಇದು ಸ್ವೀಟ್ ಪಾನಿ ಇರ್ಬೋದು ಇವೆರಡು. ಹೌದು ಕರೆಕ್ಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿಲ್ಲ ಇದು ಅಷ್ಟೊಂದು. ಇದ್ರೊಳಗೆ ಏನ ಇದು ಗೊತ್ತಾಗ್ತೈತಿ, ಇದ್ರೊಳಗೆ ಗೊತ್ತಾಗಂಗಿಲ್ಲ, ಇದ್ರೊಳಗೆ ನೋಡಿಲಿ ಗೊತ್ತಾಗಂಗಿಲ್ಲ ಒಟ್ಟ. ವಾವ್ ಸೂಪರ್ ಆಗಿರುವ ಪಾನಿಪುರಿ ನೋಡ್ರಿ. ಹಿಂಗ ತಿಂತಾ ಒಂದ ತಿನ್ಬಿಡ್ತೀನಿ ಇವ್ರಿಗಿಂತ ಮೊದ್ಲು. ದೀಪು ಹ್ಞೂ ಮೋನಿಶಾ ನನ್ನ ನೋಡತ್ತಾನ ಫ್ರೆಂಡ್ಸ್ ನೋಡ್ರಿ. ತಿನ್ಲೇ ಬೇಡಪ್ಪ ಮತ್ತೆ ಮತ್ತೆ ಸಿಟ್ಟು ಸ್ವಲ್ಪ ಅಡ್ಗಾಡಿಸ್ಬೇಕು. ಚೆನ್ನಾಗಿರ್ತಿ ಮೋನು, ಒಂದು ತಿಂದಿಯಾನ ನೀನಲ್ಲ ಇಲ್ಲ ಏನು ಇಲ್ಲ ಯಾಕಪ್ಪಿ. ಹ್ಞೂ ನೀತು ಇಲ್ಲಿ ನೋಡ್ರಿ. ವಾವ್ ಇಲ್ಲಿ ಕರ್ಕೊಂಬಂದಾನ ನೋಡ್ರಿ ಮೋನಿಶಾ, ಆಟ ಆಡೋಣ ಅಂತ ಹೇಳಿ. ಆಟ ಆಡ್ತಾರಂತ ನಾ ಕೂಡ್ತೀನಿ, ಅವ್ನ್ ಕಲಿಸ್ತಾನ ಅವ್ನಿಗೆ ನೋಡ್ರಿ. ಕೆಳಗಡೆ ಆಡಕತ್ತಾನ ಮೋನಿಶಾ. ಮೋನು ನಾ ಇಲ್ಲಿ ಕೂಡ್ತೇನೆ. ಮೋನಿಶಾ ಸೈಕಲ್ ಕಲಿಯಕತ್ತಾನ. ದೀಪಕನ ಸೈಕಲ್ ಹಾಳಾಗೈತಿ, ಹಿಂಗಾಗಿ ಮುಂದಿನ ವಾರ ತೊಗೊಂಡು ಬರಬೇಕು. ಸಂಡೇ ಹೋಗ್ತೀವಿ ಸೈಕಲ್ ತರಕಂತ ಹೇಳಿ. ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಸೈಕಲ್ ಇಟ್ಟಿಟ್ಟು 2 ವರ್ಷ ಹಾಳಾಗ್ಬಿಟ್ಟೈತದು. ಭಾಳ ದಿನ ಇಟ್ಟಿದ್ದಕ್ಕೆ ಏನು ಜಂಗ್ ಹತ್ತಿ ಎಲ್ಲವೂ ಹಾಳಾಗ್ಯಾವ ಒಂದು ಪಾರ್ಟ್ಸ್. ಹಿಂಗಾಗಿ ಮೋನಿಶಂದು ರಿಪೇರಿ ಮಾಡಿಸಿದ್ವಿ. ಅವನದು ಹಂಗೆ 2 ವರ್ಷ ಹಂಗೆ ಕುಟ್ಕೊಂಡಿತ್ತು. ಮೋನಿಶ್ ಹಾಡು, ಅವನು ಪ್ರಾಕ್ಟೀಸ್ ಮಾಡತ್ತೇನೆ ರೀ ಫ್ರೆಂಡ್ಸ್. ಅವಂಗೆ ಗಾಲಿ ಇದು ಹಿಂದೆ, ಹಿಂಗಾಗಿ ತೆಗ್ದೇವಿ. ಅದಕ್ಕೆ ಈ ಥರ ಇನ್ನೂ ಬರಲ್ಲ ಅವಂಗೆ. ದೀಪಕ್ ಬೇಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಕಲ್ತಿದ್ನವನು. ಮೋನಿಶ್ ಬರವಲ್ದ ಇಲ್ಲೋ ಡಿಕ್ಕಿ ಮುಂದೆ ನೋಡ್ಬೇಕು, ಹುಷಾರು ನಿಧಾನ ನಿಧಾನ ಬಾ ಹೊಳಸ್ ಟರ್ನ್ ಮಾಡ್ಕೊ. ಅವ್ನ ಸೈಕಲ್ ಆಡೋದಂದ್ರೆ ಭಾಳ ಇಷ್ಟ ಮೋನಿಶ್ಗೆ ನೋಡ್ರಿ. ಆಡಕತ್ತಾನೆ